ಸ್ನೇಹಿತರೆ ನಮಸ್ಕಾರ ನಿಮಗೆ ಸಾಹಿತಿ ಕಲಾವಿದರು ಅಂತಂದರೆ ಅವರದೇ ಆದಂಥ ಒಂದು ಲೋಕದಲ್ಲಿ ಸಾಹಿತ್ಯ ಚಟುವಟಿಕೆ ಮಾಡ್ತಾ ಅಥವಾ ಚಿತ್ರಕಲೆನೋ ಅಥವಾ ಸಿ ನಿರ್ದೇಶನೋ ನಟನೆಯನೋ ಮಾಡ್ತಾ ಅವರ ಲೋಕದಲ್ಲಿ ಅವರು ಇದ್ಬಿಡ್ತಾರೆ ಅಂತ ನಮಗನಿಸುತ್ತೆ ಆದರೆ ನಮಗೆ ಇಲ್ಲೊಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ಕೆ ಟಿ ಶಿವಪ್ರಸಾದ್ ಅವರು ಶಿವಪ್ರಸಾದ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ಚಿತ್ರಕಲಾವಿದರು ಆದರೂ ಕೂಡ ಅವರು ಸಮಾಜದ ಸಮಸ್ಯೆಗಳಿಗೆ ಸಾಮಾಜಿಕ ಸಮಸ್ಯೆಗಳಿಗೆ ರಾಜಕೀಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಯಾವಾಗಲೂ ನ್ಯಾಯದ ಪರವಾಗಿ ದನಿಯತ್ತ ಬಂದಿದ್ದಾರೆ ರೈತ ಚಳುವಳಿ ದಲಿತ ಚಳುವಳಿಗಳ ಜೊತೆಗೆ ಒಡನಾಡಿಯಾಗಿದ್ದಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿದ್ದರು ಕೂಡ ಅವರು ತನ್ನ ಹುಟ್ಟೂರು ಆಸನದಲ್ಲಿ ನೆಲೆಸಿ ತಮ್ಮ ಕೃಷಿಯಲ್ಲಿ ತೊಡಗಿದ್ದಾರೆ ಸೊ ಇವತ್ತು ನಮ್ಮ ವಿಶೇಷ ಅತಿಥಿ ಕೆ ಟಿ ಶಿವಪ್ರಸಾದ್ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ನಮ್ಮ ಚರ್ಚೆಗೆ ಸ್ವಾಗತ ಸರ್ ಇವತ್ತು ಪ್ರಸಕ್ತ ವಿದ್ಯಮಾನ ಇವತ್ತೇನು ಆಸನದಲ್ಲಿ ಆಸನ ಒಂದು ಕೆಟ್ಟ ಸುದ್ದಿಗೋಸ್ಕರ ಅಂತಾರಾಷ್ಟ್ರೀಯದಲ್ಲಿ ಕುಖ್ಯಾತಿ ಪಡ್ಕೊಂತು ಈ ಕೆಟ್ಟದನ್ನ ಕಡಿಮೆ ಮಾಡಬೇಕು ಅಂತ ಆದರೆ ಏನು ಮಾಡಬೇಕು ಸರ್ ಸಮಾಜ ಏನು ಮಾಡಬೇಕು ಅದು ತುಂಬ ದೊಡ್ಡ ಕ್ವಶನ್ ಕೇಳ್ತಿದ್ದೀರ ನೀವು ಈ ಕೆಟ್ಟದನ್ನು ದೂರ ಮಾಡಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಅವರು ಹೇಗೆ ನಡ್ಕೋಬೇಕು ಅನ್ನೋದನ್ನು ನಾವು ಮೊದಲೇ ಟೀಚ್ ಮಾಡಬೇಕು ಹಾಂ ಚಿಕ್ಕ ಹುಡುಗರಿಂದಲೇ ಟೀಚ್ ಮಾಡ್ತಾ ಹೋಗ್ಬೇಕು ನಮ್ಮಲ್ಲಿ ತುಂಬ ಥರದ ಜಾತಿಗಳಿದ್ದಾವೆ ತುಂಬ ಥರ ಅದು ತುಂಬ ದೊಡ್ಡ ಇದು ನಮಗೆ ಅಡೆ ಅಡೆ ಅದಿಲ್ಲದಿದ್ದರೆ ನಾವೀವಿ ಇನ್ನೂ ಎಫ್ ಹೇಗೆ ಹೋಗುತ್ತಿಲ್ಲ ಯಾವ ರೀತಿಯಾದಂಥ ಒಂದು ಸಂಸ್ಕಾರ ಇರಬೇಕು ಸಂಸ್ಕೃತಿ ಹೇಗಿರಬೇಕು ಅನ್ನೋದು ಚಿಕ್ಕಂದಿನಲ್ಲೇ ಫೌಂಡೇಶನ್ ಇರಬೇಕು ಅಂತ ಹೇಳಿದ್ರೆ ಈಗ ಒಂದು ಭಾಳ ಪ್ರತಿಷ್ಠಿತ ಕುಟುಂಬ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೇಶದ ಮಟ್ಟದಲ್ಲಿ ಹೆಸರಾದಂಥ ದೇವೇಗೌಡರ ಕುಟುಂಬದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾದಂಥವರು ಇದ್ದಾರೆ ಒಂದು ಬಾರಿ ಮುಖ್ಯಮಂತ್ರಿ ಮತ್ತು ಪ್ರಧಾನಿಯಾದಂಥ ದೇವೇಗೌಡರು ಇದ್ದಾರೆ ಮಂತ್ರಿಯಾದಂಥ ಹಲವು ಬಾರಿ ಮಂತ್ರಿಯಾದಂಥ ಆದಂಥ ಇದ್ದಾರೆ ಮತ್ತು ಶಾಸಕರು ಎಮ್ ಎಲ್ ಸಿಗಳು ಎಂ ಸಂಸದರು ಎಲ್ಲ ಇದೆ ಇಂಥ ಒಂದು ಕುಟುಂಬದಲ್ಲಿ ಈ ಥರದ ವ್ಯ ವ್ಯಕ್ತಿ ಬೆಳೆದು ಬರಲಿಕ್ಕೆ ಯಾವ ರೀತಿಯ ಕಾರಣಗಳಿರ್ಬೋದು ಏನಾಗಿರ್ಬೋದು ಅಂತ ಡಿಪೆಂಡ್ಸ್ ಆನ್ ಅಲ್ಲ ಅವ್ರು ಯಾಕೆ ಬೆಳೀತಾರೆ ಎಲ್ಲಿ ಎಲ್ಲಿ ಅವರು ಅವ್ರ ಊರು ಯಾವುದು ಆ ಊರು ಊರಿನಲ್ಲಿರೋ ಜನ ಆಗಿದ್ದಾರೆ ಹಾಗೆಯೇ ಅವ್ರ ಪಕ್ಕದಲ್ಲಿ ಓದಬೇಕಾದ್ರೆ ಏನು ಏನಿತ್ತು ಅವರು ಹೇಗೆ ಓದನ್ನು ಓದೋದನ್ನು ಕಲ್ತ್ಕೊಂಡ್ರು ಅವ್ರಿಗೆ ಯಾರ್ಯಾರು ಟೀಚ್ ಮಾಡಿದರು ಅವೆಲ್ಲ ಅವೆಲ್ಲ ಒಂದು ಒಂದಾದ ಮೇಲೆ ಬರ್ತಾನೆ ಇರ್ತವೆ ಎಷ್ಟು ಓದಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅವೆಲ್ಲನೂ ಕೌಂಟ್ ಆಗ್ತವೆ ಇಂಥವ್ರು ಜಾಸ್ತಿ ಆಗಿಬಿಟ್ರೆ ಸಮಾಜ ಏನಾಗುತ್ತೆ ಇಂಥವ್ರು ಜಾಸ್ತಿ ಆದರೆ ಅವ್ರ ಸಮಾಜ ಆಗುತ್ತೆ ಅವ್ರ ಸಮಾಜ ಆಗುತ್ತೆ ನಮ್ಮ ಸಮಾಜ ಹೋಗಿ ಅವ್ರ ಸಮಾಜ ಆಗುತ್ತೆ ಅದಕ್ಕೆ ನಾವು ಅದನ್ನು ಆಗದೆ ಇರೋಂಗೆ ನೋಡ್ಕೋಬೇಕು ಹೇಗೆ ಹೇಗೆ ನೋಡ್ಕೋಬೇಕು ಅಂತ ಅವ್ರನ್ನ ಹೇಗೆ ದೂರ ಇಟ್ಕೋಬೇಕು ಅವ್ರನ್ನ ಹೇಗೆ ಅವರ ವಿಚಾರಗಳನ್ನ ಬೇರೆ ಕಡೆ ಹರಡ್ದಂಗೆ ನೋಡ್ಕೋಬೇಕು ಇವೆಲ್ಲ ಹೇಗೆ ನಾವು ಒಂದು ವೈರಸ್ನ ಹಾಂ ದೂರ ಮಾಡಿ ಇಟ್ಕೊತೀವೋ ಅವ್ರನ್ನ ದೂರ ಮಾಡ್ಕೊಂಡು ಹೋಗ್ಬೇಕು ಅವ್ರ ಕೇಸಲ್ಲಿ ಅವ್ರ ಮನೆಯವ್ರ ಬಗ್ಗೆ ನನಗೆ ಅಷ್ಟು ಇದು ಗೊತ್ತಿಲ್ಲ ಬಟ್ ಆ ಮನುಷ್ಯ ಅಂತೂ ಈಸ್ ಈಸ್ ಎಕ್ಸ್ಟಾರ್ಡಿನಲಿ ತುಂಬ ಕೆಟ್ಟ ಮನುಷ್ಯ ಪರ್ವರ್ಟು ಕೆಟ್ಟ ಮನುಷ್ಯ ತುಂಬ ಕೆಟ್ಟ ಮನುಷ್ಯ ಅವನು ಈ ಹೋಗ್ಬಿಟ್ಟು ಆ ಥರ ಎಲ್ಲ ಕೆಲಸ ಮಾಡಿದರೆ ಒಂಥರ ಅಸಹ್ಯವಾದ ಕೆಲಸಗಳನ್ನೆಲ್ಲ ಮಾಡಿದ್ರೆ ಅವನು ನಾವೇನು ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಕ್ವಶನ್ ಬರುತ್ತೆ ಏನು ಮಾಡಬೇಕು ಹಾಂ ಏನು ಮಾಡಬೇಕು ಅಂತ ಅವ್ರನ್ನ ಹಿಡಿದು ಮೆಂಟಲ್ ಆಸ್ಪತ್ರೆಗೆ ಸೇರಿ ಅವ್ರನ್ನ ಸರಿ ಮಾಡಬೇಕು ಮೆಂಟಲ್ ಕೇಸ್ ಏ ಮೆಂಟಲ್ ಅವರು ಅದು ಏನು ರೀ ಅವರು ಹೋಗ್ತಿರೋ ಒಂದು ಅರವತ್ತು ಜನ ಅರವತ್ತು ವರ್ಷದ ಹೆಂಗ್ಸನ್ನು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ನಾವು ದೌರ್ಜನ್ಯದ ಮೂಲಕ ಬೇಡ ಅಂದ್ಕೊಂಡು ಹೋದ್ರೆ ಏನು ಮಾಡೋದು ನಾವು ಅದು ನಮ್ಮ ನಮ್ಮ ದೇಶದ ದುರಂತ ಆ ಥರ ಇದನ್ನು ಹೋಗ್ಸೋಕ್ಕೆ ಏನೇನು ಬೇಕೋ ಅದನ್ನು ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಇಲ್ದಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಈಗ ನೋಡಿ ಅವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಹಾಗೆ ಆಗೋಗಿದ್ದಾರೆ ಅವ್ರ ಮಕ್ಕಳು ಹಂಗೆ ಆಗೋಗಿದ್ದಾರೆ ಏನು ಓ ಇಲ್ಲಿ ಎಲ್ಲ ಹೋಗಿ ಕೂತ್ಕೊತಾರೆ ಇಲ್ಲ ಕೂತು ಹೋಗ್ತಾರೆ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ಅವ್ರ ಹತ್ರ ದುಡ್ಡಿದೆ ಅವರು ಯಾರು ಯಾರನ್ನು ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾರೆ ಇದು ಏನು ರೀ ಇದು ಹೆಂಗಾಗಿ ಹೋಗಿದೆ ನಮ್ಮ ದೇಶ ಅಂತ ಹೇಳಿದ್ರೆ ಒಂಥರ ನಾಚಿಕೆಗೇಡಾಗ್ಬಿಟ್ಟಿದೆ ನಾವು ನಮಗೆ ನಾಚಿಕೆ ಆಗ್ತಾಯಿದೆ ಹಿಂಗೆ ಆಗ್ತಾಯಿದೆಯಲ್ಲ ಅಂತ ನಮ್ಮ ಕೈಯಲ್ಲಿ ಏನೂ ಮಾಡದೇ ಇರೋ ಒಂದು ಅಸಹ ಅಸಹಾಯಕತೆ ಇದೆ ಅವರು ಮೆಂಟಲಿ ಸಿಕ್ಕಾಗಿ ಹೋಗಿರ್ತಾರೆ ಇಲ್ಲ ಮೊದಲನೇದು ಇದು ವಿಕೃತ ಮನಸ್ಸಿನ ರೋಗ ಇದೆ ಹೌದು ಅಂತ ಫಸ್ಟ್ ಇದನ್ನ ಸಮಾಜ ಕುಟುಂಬ ಮತ್ತು ಸಮಾಜ ಗುರುತು ಅವರು ಅವ್ರ ಕುಟುಂಬ ಕುಟುಂಬ ಇದೆಯಲ್ಲ ಅವರು ಇಂಪಾರ್ಟೆಂಟ್ ಪ್ರತಿಭಟನೆ ಮಾಡೋದು ಸಾಮಾಜಿಕವಾಗಿ ರೆಸಿಸ್ಟೆನ್ಸ್ ತೋರಿಸೋದು ಪ್ರತಿರೋಧ ತೋರಿಸೋದು ಎಲ್ಲ ಪ್ಲಾನ್ ಮಾಡಿದ್ದೀವಿ ಮಾಡಿದ್ದೀವಿ ಅದ ಅದರ ಪ್ರಕಾರ ನಾವು ಹೋಗ್ತಿದ್ದೀವಿ ಆದ್ರೂ ಕೂಡ ಈ ಥರ ಜನ ಬರ್ತಾನೇ ಇದ್ದಾರೆ ಇವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಮತ್ತು ಅವನು ಜನಪ್ರತಿನಿಧಿ ಇದು ದುರಂತ ನಮ್ಮದು ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ನಮಗೆ ದುರಂತ ಅವನೇನೇ ಆಗಿರಲಿ ಯಾವ ಎಷ್ಟೇ ದೊಡ್ಡವನಾಗಿರಲಿ ಜನ ಅವನ ಅವನ ಕಂಡು ಹಿಡಿದು ಸರಿ ಇಲ್ಲ ಅಂತೇಳಿ ಅವನಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ ಕನಿಷ್ಠ ಪಕ್ಷ ಚೀಮಾರಿ ಆಗ್ತಾರೆ ಜನ ಅಂತ ಗೊತ್ತಾಗಿದ್ರು ಸ್ವಲ್ಪ ಭಯಪಡಬಹುದು ನಾವೇನು ಮಾಡಿದ್ರು ನಡೆಯುತ್ತೆ ಅಯ್ಯೋ ಇದು ನೋಡಕ್ಕಾಗದಂತ ಕತೆ ಕತೆ ನಾನೆಲ್ಲೂ ನೋಡಿಲ್ಲ ಈ ಥರ ಸೊ ಇಂಥವ್ರಿಗೆ ಜೈ ಜೈ ಅನ್ನೋರು ಅವ್ರ ಹಿಂದೆ ಸುತ್ತುವಂಥವ್ರು ನಮ್ಮ ಜಾತಿ ಈ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗ್ಬಿಟ್ಟು ಅದು ಗುಂಪುಗಳಾಗ್ತವೆ ಈ ಥರದೆಲ್ಲ ಆಗೋದಿದೆ ಇದು ಆಗಬಾರ್ದು ಈ ಥರ ತುಂಬ ಕಷ್ಟದ ಕಷ್ಟದ ಇದರಲ್ಲಿ ಇದ್ದೀವಿ ನಾವು ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಮುಂದೆ ಏನಾಗ್ಬೋದು ನಿಮ್ಮ ಅಂದಾಜು ಮುಂದೆ ಅವನು ಯಾರು ಕೊಲ್ಬೋದು ಇನ್ನೊಂದು ಅವನೇ ಏನೋ ಆಗಿ ಬಿಕಾಸ್ ಆಫ್ ಮೆಂಟಲ್ ಇದು ಅವನೇ ಹುಚ್ಚಿನ ಹಂಗಾಗಿ ಸಾಯ್ಬೋದು ಓಟ್ ಹಾಕಿದ್ರ ಸರ್ ನೀವು ಹಾಕ್ತೀನಿ ಅಲ್ಲ ಈ ಬಾರಿ ಓಟ್ ಹಾಕಿದ್ರಿ ಹ್ಞೂ ಕಳೆದ ಬಾರಿ ಪ್ರಜ್ವಲ್ ನಾನು ಅವ್ರ ನಾನು ನಾನು ಏನಿದ್ರು ನಮಗೆ ಗೊತ್ತಿದ್ದವರು ಇದ್ದ ಯಾರ್ಯಾರು ಇದ್ದರೆ ಅವ್ರಿಗೆ ಓಟ್ ಹಾಕೋದು ಒಳ್ಳೆಯವ್ರಿಗೆ ನಾನು ನೆವರ್ ಐ ವೋಂಟ್ ಡೂ ಇಟ್ ನಾನು ಓಟೆ ಆಗದಿದ್ರು ಪರ ಇಲ್ಲ ಇಟ್ ಈಸ್ ಇಂಪಾಸಿಬಲ್ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ಸಂಸ್ಥಾನದಲ್ಲಿ ಒಂದು ರೀತಿ ಸಂಸ್ಥಾನದ ರೀತಿ ಇದೆ ಇವರು ಇಬ್ಬ ಎಮ್ ಎಲ್ ಎಗಳು ಎಮ್ ಪಿಗಳು ಎಮ್ ಎಲ್ ಸಿ ಎಲ್ಲ ಈ ಸಂಸ್ಥಾನದಲ್ಲಿ ಈ ರೀತಿಯಾದಂಥ ವ್ಯಕ್ತಿ ಒಂದು ವಿಕೃತವಾದ ವ್ಯಕ್ತಿ ಬೆಳೆದು ಬರಲಿಕ್ಕೆ ಹೆಂಗೆ ಬರುತ್ತೆ ಅಂತ ಅಟ್ ಇಟ್ ಡಿಪೆಂಡ್ಸ್ ಆನ್ ಇಸ್ ಫಾದರ್ ಹೌ ಈ ಬಿಹೇವ್ಸ್ ಆರ್ ಇಸ್ ಮದರ್ ಹೌ ಶಿ ಬಿಹೇವ್ಸ್ ಅತ್ತೇ ಎಲ್ಲ ಮಕ್ಕಳು ಕಲಿಯೋದು ಸೊ ಈಗ ಇವು ನೀವು ಹೆಸರು ಹೇಳಿದ್ರಲ್ಲ ಅವ್ರ ಅವ್ರ ತಂದೆ ಏನು ಏನು ಸಾಮಾನ್ಯದ ಮನುಷ್ಯರ ಹಂಗೆ ಆಗ್ತಾರೆ ಇಟ್ ಇಸ್ ರೈಟ್ ಫಾರ್ ದೆಮ್ ಇಟ್ ಇಸ್ ರೈಟ್ ಎಲೆಕ್ಷನ್ ಟೈಮಲ್ಲಿ ಒಂದು ಮೀಡಿಯಾಗೆ ಇಂಟ್ರ್ಯೂ ಕೊಟ್ಟರು ಇದೆ ಪ್ರಜ್ವಲ್ ರೇವಣ್ಣ ಆ ಇಂಟ್ರವ್ಯೂ ಕೊಡೋ ಸಂದರ್ಭದಲ್ಲಿ ಹೇಳಿದ್ದೇನೆ ಅಂದರೆ ಅವರ್ಸ್ ಇದು ವೆರಿ ಕಲ್ಚರ್ಡ್ ಫ್ಯಾಮಿಲಿ ಅಂತ ಹೇಳಿದರು ನೀನು ವೇ ಅಂತ ಯಾರೊಬ್ಬರು ಕೇಳಬೇಕಾಗಿತ್ತು ಕೇಳಲ್ಲ ಅದೇ ತಪ್ಪು ಮಾಡೋದು ನಾವು ಅಷ್ಟೇ ಅವ್ರು ಹೇಳಬೇಕಾಯ್ತು ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್ ಯು ಆರ್ ಆಲ್ ದೀಸ್ ಮತ್ತೆ ಈ ಎಪಿಸೋಡ್ ಬಗ್ಗೆ ಬಿಟ್ಟಾರೆ ಈ ಒಂದು ಕೆಟ್ಟ ಬೆಳವಣಿಗೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಏನು ಏನು ಅಂತ ಹೇಳಿದ್ರೆ ಅವ್ರನ್ನ ದೇ ಆರ್ ಆಲ್ ಮೆಂಟಲಿ ಸಿಕ್ ಪೀಪಲ್ ಸಿ ಅವ್ರನ್ನ ಈ ಶುಡ್ ಟ್ರೈ ಟು ಡೂ ಸಮ್ಥಿಂಗ್ ವಿತ್ ಎರ್ ಹೆಡ್ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಮ್ಮ ಈ ಇವರಿದಾರಲ್ಲ ಎಲ್ಲ ಮನೋವೈ ವೈದ್ಯರು ಮನೋವೈದ್ಯರು ಎಲ್ಲ ಇದಾರಲ್ಲ ಅವರು ಏನಾರು ಕಂಡುಹಿಡಿಬೇಕು ರಿಸರ್ಚ್ ಆಗಬೇಕು ರಿಸರ್ಚ್ ಆಗಬೇಕು ಅದು ಬೇಗ ಆಗಬೇಕು ಇಲ್ಲದೇ ಇದ್ರೆ ಇನ್ನೂ ಜಾಸ್ತಿ ಅವರಿಂದ ಹಾನಿ ಆಗದ ಹಾಗೆ ತಡಿಲಿಕ್ಕೆ ತಡೀಲಿಕ್ಕೆ ತಡೀಲಿಕ್ಕೆ ಅವನ್ನ ಜೈಲಲ್ಲಿ ಇಡಬೇಕು ಅಷ್ಟೇ ಒಂದೇ ಪರಿಹಾರ ಫೈನಲಿ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಇಂಥವ್ರಿಗೆ ನಮ್ಗೆ ಅನಿಸಿದ್ದು ಶಿಕ್ಷೆ ಆಗಬೇಕು ನಿಜ ಶಿಕ್ಷೆಗೆ ಹೋದವ್ರನ್ನ ಸರಿ ಮಾಡೋಕ್ಕಾಗುತ್ತಾ ಡಾಕ್ಟರ್ಗಳು ಅದನ್ನು ಕಂಡುಹಿಡಬೇಕು ಆಶಾವಾದದೊಂದಿಗೆ ಇಂಥವ್ರ ತಲೆಗಳೆಲ್ಲ ಸರಿಯಾಗಲಿ ಇವರ ವಿಕೃತಿ ದೂರ ಆಗಲಿ ಅನ್ನೋ ಮಾತನ್ನ ಹೇಳಿದಿರಿ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ವೆರಿ ವೆರಿ ಗ್ಲಾಡ್ ಯು ದಿಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ